ನಮಸ್ಕಾರ ಭವನ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಜಯಶ್ರೀ ರಾಜು ಮಕ್ಕಳೇ ಲಾಕ್ಡೌನ್ ಟ್ಯಾಲೆಂಟ್ ಅಂತ ಮಾಡಿದಾಗ ನಿಮ್ಮಲ್ಲಿರುವಂಥ ಎಷ್ಟೋ ಪ್ರತಿಭೆಗಳನ್ನು ನಾವು ನೋಡಿದ್ವಿ ನಿಜವಾಗ್ಲೂ ನಮಗಂತೂ ಬಹಳ ಬಹಳ ಖುಷಿಯಾಗೋಯಿತು ಅದಕ್ಕೆ ಈಗ ಇನ್ನೊಂದು ಮಕ್ಕಳಿಗಾಗಿ ಒಂದು ಚಿನ್ನರ ಗೋಷ್ಠಿ ಅಂತ ಚಿನ್ನರ ಗೋಷ್ಠಿ ಅಂದರೆ ಬೆಳವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಲ್ಲಿ ಎಷ್ಟೋ ಮಕ್ಕಳಲ್ಲಿ ಬರವಣಿಗೆಯ ಒಂದು ಪ್ರತಿಭೆ ಇದೆ ಆ ಪ್ರತಿಭೆ ಅವ್ರಿಗೆ ಎಲ್ಲಿ ತೋರಿಸ್ಬೇಕು ಹೇಗೆ ಮಾಡಬೇಕು ಏನೂ ಗೊತ್ತಿರಲ್ಲ ಶಾಲೆ ಕಾಲೇಜುಗಳಲ್ಲಿ ಬಹುಶಃ ಭಾಷಣ ಸ್ಪರ್ಧೆಗಳು ಅಥವಾ ಯಾವುದಾದ್ರೂ ಪ್ರಬಂಧ ಸ್ಪರ್ಧೆಗಳು ಈ ಥರ ಇರುತ್ತೆ ಆದರೆ ಕವಿತೆಯನ್ನ ಸ್ವರಚಿತ ಕವನ ವಾಚನ ಸ್ಪರ್ಧೆ ಇರೋದು ತುಂಬಾನೇ ಕಮ್ಮಿ ಹಾಗಾಗಿ ನಾವು ಭವನ ಟಿವಿಯವರ ದಶಮಾನೋತ್ಸವದ ಸಂಭ್ರಮವಾಗಿ ಚಿನ್ನರ ಕವಿಗೋಷ್ಠಿಯನ್ನ ಒಂದು ಮಾಡೋಣ ಅನ್ನೋ ಯೋಚನೆಯಲ್ಲಿ ಇವತ್ತಿಂದ ಚಿನ್ನರ ಕವಿಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಇಂದು ನವೆಂಬರ್ 14 ಮಕ್ಕಳ ದಿನಾಚರಣೆ ಪುಟ್ಟ ಮಕ್ಕಳಿಗೆಲ್ಲ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಕನಸುಗಳೆಲ್ಲ ಸಾಕಾರ ರೂಪ ತಾಳಲಿ ಅಂತ ಹಾರೈಸುತ್ತಾ ನಾವು ಚಿನ್ನರ ಕವಿಗೋಷ್ಠಿಯತ್ತ ಸಾಗ್ತಾ ಇದ್ದೀವಿ ಚಿನ್ನರ ಗೋಷ್ಠಿಯ ಮೊದಲ ಕವಿ ಪುಟಾಣಿ ಕವಿ ಯಾರು ಅಂತ ನೋಡೋಣಲ್ವಾ ಸುಜಲಾ ವಿನಾಯಕ್ ಹೆಗಡೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ಈ ಪುಟಾಣಿ ಶಿರಸಿಯ ಚಂದನ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ ಆದರೆ ಮಾಡಿರುವ ಸಾಧನೆ ಮಾತ್ರ ಬೆಟ್ಟದಷ್ಟು ಕವನ ರಚನೆ ಹಾಡುಗಾರಿಕೆ ನೃತ್ಯ ಅಭಿನಯ ಚಿತ್ರಕಲೆ ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆ ತೋರಿಸುತ್ತಿರುವ ಹುಡುಗಿ ಹಲವಾರು ಸಂಘ ಸಂಸ್ಥೆಗಳು ನಡೆಸಿರುವ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿ ಪೋಷಕರಿಗೂ ಶಾಲೆಗೂ ಹಾಗೂ ಜಿಲ್ಲೆಗೂ ನಾಡಿಗೂ ಕೀರ್ತಿ ತಂದಿರುವಂತಹ ಪುಟ್ಟ ಪುಟಾಣಿಯ ಕವನ ವಾಚನವನ್ನು ಈಗ ನಾವು ಕೇಳೋಣ ಬನ್ನಿ ನಮಸ್ಕಾರಗಳು ನಾನು ಸುಜಲಾ ವಿನಾಯಕ್ ಹೆಗಡೆ 4ನೇ ತರಗತಿ ಚಂದನ ಶಾಲೆ ಶಿರಸಿ ನನ್ನ ಕವನದ ಶೀರ್ಷಿಕೆ ಕನ್ನಡ ಮಾತು ಕರ್ನಾಟಕವೇ ಕನ್ನಡಿಗರ ನೆಲೆ ಇಲ್ಲಿರುವುದು ಸಾಂಸ್ಕೃತಿಕ ಶಿಲ್ಪಕಲೆ ಕರ್ನಾಟಕವೇ ಕನ್ನಡಿಗರ ನೆಲೆ ಇಲ್ಲಿರುವುದು ಸಾಂಸ್ಕೃತಿಕ ಶಿಲ್ಪಕಲೆ ಪಂಪ ಹರಿಹರರು ಜನಿಸಿದ ನಾಡು ಅವರ ಕಾವ್ಯವ ಒಮ್ಮೆ ಓದಿ ನೋಡು ಪಂಪ ಹರಿಹರರು ಜನಿಸಿದ ನಾಡು ಅವರ ಕಾವ್ಯವ ಒಮ್ಮೆ ಓದಿ ನೋಡು ಕಣ್ಣನು ತಣಿಸುವವು ಪ್ರವಾಸಿ ತಾಣಗಳು ಕಿವಿಯನು ಇಂಪಿಸುವವು ಕವಿಗಳ ವಾಣಿಗಳು ಕಣ್ಣನು ತಣಿಸುವವು ಪ್ರವಾಸಿ ತಾಣಗಳು ಕಿವಿಯನು ಇಂಪಿಸುವವು ಕವಿಗಳ ವಾಣಿಗಳು ಕನ್ನಡಾಂಬೆಗೆ ತರಬೇಕು ಗೌರವವನ್ನು ಕಾಪಾಡುವಳು ಸದಾ ನಮ್ಮೆಲ್ಲರ ಕನ್ನಡಾಂಬೆಗೆ ತರಬೇಕು ಗೌರವವನ್ನು ಕಾಪಾಡುವಳು ಸದಾ ನಮ್ಮೆಲ್ಲರ ವೀರ ವನಿತೆಯರು ಜನಿಸಿದ ನಾಡು ಅದುವೇ ನಮ್ಮ ಪ್ರೀತಿಯ ಕರುನಾಡು ವೀರ ವನಿತೆಯರು ಜನಿಸಿದ ನಾಡು ಅದುವೇ ನಮ್ಮ ಪ್ರೀತಿಯ ಕರುನಾಡು ಎರಗುವೆನು ನಾನಿನ್ನ ಪಾದಕ್ಕೆ ತಾಯಿಯೇ ಕರುಣಿಸು ನಮಗೆ ವಿದ್ಯಾ ಬುದ್ಧಿಯನ್ನು ಮಾತೆ ಎರಗುವೆನು ನಾನಿನ್ನ ಪಾದಕ್ಕೆ ತಾಯಿಯೇ ಕರುಣಿಸು ನಮಗೆ ವಿದ್ಯಾ ಬುದ್ಧಿಯನ್ನು ಮಾತೆ ಸ್ವಚ್ಛವಾಗಿರಬೇಕು ಕನ್ನಡಿಗರ ಮನಸ್ಸು ತುಂಬಿರಬೇಕು ಅದರಲ್ಲಿ ಕನ್ನಡಾಭಿಮಾನ ಸ್ವಚ್ಛವಾಗಿರಬೇಕು ಕನ್ನಡಿಗರ ಮನಸ್ಸು ತುಂಬಿರಬೇಕು ಅದರಲ್ಲಿ ಕನ್ನಡಾಭಿಮಾನ ಧನ್ಯವಾದಗಳು ಹೌದು ಕವಿಗಳ ವಾಣಿ ಕಿವಿಯನ್ನು ಇಂಪಿಸುತ್ತದೆ ಹಾಗೆ ನಿನ್ನ ಮುದ್ದು ಮಾತು ನಿನ್ನೊಳಗಿನ ಚೈತನ್ಯ ನಮ್ಮೆಲ್ಲರ ಮೈಮನ ಪುಳಕಿಸುತ್ತದೆ ಧನ್ಯವಾದಗಳು ಪುಟ್ಟ ಮುದ್ದು ಮುಖದ ಸೌಮ್ಯ ಭಾವವೇ ಮೂರ್ತಿವೆತ್ತಂತಿರುವ ಕುಮಾರಿ ಶ್ರದ್ಧಾ ದೀಪಕ್ 6ನೇ ತರಗತಿ ವಿದ್ಯಾರ್ಥಿ ದಾಂಡೇಲಿಯ ಕೆನರಾ ವೆಲ್ಫೇರ್ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿರುವ ಈಕೆ ಸದಾ ಹಸನ್ಮುಖಿ ನಗುನಗುತ್ತಲೇ ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ಳುವ ಈ ಮುದ್ದು ಪುಟಾಣಿಯ ಸ್ವರಚಿತ ಕವನವನ್ನು ಇದೀಗ ನಾವು ಕೇಳೋಣ ಬನ್ನಿ ನಮಸ್ಕಾರ ನಾನು ಶ್ರದ್ಧಾ ದೀಪಕ್ ಸಾಮಂತ್ ದಾಂಡೇಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಡು ನುಡಿ ಕುರಿತು ಬರೆದ ನನ್ನ ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದೇನೆ ನನ್ನ ಸ್ವರಚಿತ ಕವನದ ಶೀರ್ಷಿಕೆ
ಭುವನೇಶ್ವರಿಯ ಬೀಡು. ನೋಡ ಬನ್ನಿ ಕರ್ನಾಟಕ ರಾಜ್ಯಕ್ಕೆ, ನೋಡ ಬನ್ನಿ ಕರ್ನಾಟಕ ರಾಜ್ಯಕ್ಕೆ, ನಮ್ಮಯ ಈ ಕುಂತಲ ದೇಶಕ್ಕೆ, ನಮ್ಮಯ ಈ ಕುಂತಲ ದೇಶಕ್ಕೆ. ಜಗಕ್ಕೆ ಬೆರಗು ಗೊಳಿಸುವ ಇತಿಹಾಸವು, ಜಗಕ್ಕೆ ಬೆರಗು ಗೊಳಿಸುವ ಇತಿಹಾಸವು ಇಲ್ಲಿದೆ. ಪ್ರಾಚೀನ ಶಿಲಾಶಾಸನವು ಇಲ್ಲಿದೆ, ಪ್ರಾಚೀನ ಶಿಲಾಶಾಸನವು. ಹಲ್ಮಿಡಿ ಕನ್ನಡದ ಮೊದಲ ಶಾಸನವದು, ಹಲ್ಮಿಡಿ ಕನ್ನಡದ ಮೊದಲ ಶಾಸನವದು. ಕವಿಗಳು ಲೇಖಕರು ಮಾಡಿದ ಸಾಧನೆಯದು, ಕವಿಗಳು ಲೇಖಕರು ಮಾಡಿದ ಸಾಧನೆಯದು. ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ, ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ. ಕುವೆಂಪು ಬೇಂದ್ರೆ ಅಜ್ಜ ಇವರ ಸಾಹಿತ್ಯಕ್ಕೆ, ಕುವೆಂಪು ಬೇಂದ್ರೆ ಅಜ್ಜ ಇವರ ಸಾಹಿತ್ಯಕ್ಕೆ. ಇರುವುದು ಹಂಪಿ ಬಾದಾಮಿ ಬೇಲೂರು, ಇರುವುದು ಹಂಪಿ ಬಾದಾಮಿ ಬೇಲೂರು. ಇಲ್ಲಿ ಇರುವರು ಹಲವಾರು ಗಾಯಕರು, ಇಲ್ಲಿ ಇರುವರು ಹಲವಾರು ಗಾಯಕರು. ಕಾವೇರಿ ಕೃಷ್ಣ ಹರಿಯುವ ನಾಡು, ಕಾವೇರಿ ಕೃಷ್ಣ ಹರಿಯುವ ನಾಡು. ಭುವನೇಶ್ವರಿಯ ಮಕ್ಕಳ ಬೀಡು, ಭುವನೇಶ್ವರಿಯ ಮಕ್ಕಳ ಬೀಡು. ಜೋಗ ಜಲಪಾತವು ಇಲ್ಲಿ ಇರುವುದು, ಜೋಗ ಜಲಪಾತವು ಇಲ್ಲಿ ಇರುವುದು. ಶ್ರೀಗಂಧವು ಇಲ್ಲಿಯೇ ಬೆಳೆಯುವುದು, ಶ್ರೀಗಂಧವು ಇಲ್ಲಿಯೇ ಬೆಳೆಯುವುದು. ನಮಗೆ ಸಗ್ಗವು ಇನ್ನೇಕೆ ಬೇಕು, ನಮಗೆ ಸಗ್ಗವು ಇನ್ನೇಕೆ ಬೇಕು. ನಮ್ಮ ಈ ಸ್ವರ್ಗವೇ ನಮಗೆ ಸಾಕು, ನಮ್ಮ ಈ ಸ್ವರ್ಗವೇ ನಮಗೆ ಸಾಕು. ಧನ್ಯವಾದಗಳು. ಹೌದು ಕಂದ, ನಮ್ಮ ಕನ್ನಡ ನಾಡೇ ನಮಗೆ ಸ್ವರ್ಗ. ಪ್ರಕೃತಿ ಮಾತೆಯ ತವರೂರೇ ಇದಾಗಿರುವಾಗ ನಮಗೇಕೆ ಬೇಕು ಬೇರೆ ಸ್ವರ್ಗ? ಬಹಳ ಚೆನ್ನಾಗಿ ಮೈಮನ ಪುಳಕಗೊಳ್ಳುವಂತೆ ವಾಚಿಸಿದ ಶ್ರದ್ಧಾ ಪುಟ್ಟಿಗೆ ಧನ್ಯವಾದಗಳು. ಸಂಗೀತ, ನೃತ್ಯ, ಕ್ಯಾಲಿಗ್ರಫಿ, ಕತೆ ಕವಿತೆ ರಚನೆ, ಭಾಷಣ, ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಕ್ರಿಯಾಶೀಲವಾಗಿ ಸದಾ ಅಂತರ್ಮುಖಿಯಾಗಿರುವ ಕುಮಾರಿ ಮೋಕ್ಷಾ ಹರೀಶ್ರಾಜು ಬೆಂಗಳೂರಿನ ವಿಜಯನಗರದ ದಿ ನ್ಯೂ ಕೇಂಬ್ರಿಜ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ರಾಮಾಯಣ, ಮಹಾಭಾರತಗಳು ಹಾಗೂ ಪೌರಾಣಿಕ ಕಥೆಗಳಲ್ಲಿ ಈಕೆಗೆ ವಿಶೇಷ ಒಲವು. ಎಲ್ಲೆಡೆ ಕಾಣಿಸುತ್ತಿರುವ ಪಬ್ಲಿಕ್ ನೋಟಿಸ್ ಅಂದರೆ ಫಲಕ ಬರಹಗಳನ್ನು ಕಂಡು ತಾನು ಅದರಂತೆ ಕ್ರಿಯಾಶೀಲವಾಗಿ ಬರೆಯಲು ಪ್ರಯತ್ನಿಸಿ ಬರೆಯುತ್ತಿರುವುದು ಶ್ಲಾಘನೀಯ. ಹಲವಾರು ಕಡೆ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ದಾಳೆ. ಇದೀಗ ಮೋಕ್ಷಾಳ ಸ್ವರಚಿತ ಕವನ ವಾಚನವನ್ನು ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನಾನು ಮೋಕ್ಷ ಹರೀಶ್ರಾಜು, ಹತ್ತನೇ ತರಗತಿಯ ವಿದ್ಯಾರ್ಥಿನಿ, ಬೆಂಗಳೂರು ವಿಜಯನಗರದಿಂದ. ನಾನು ದಿ ನ್ಯೂ ಕೇಂಬ್ರಿಜ್ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಕವಿತೆಯ ಶೀರ್ಷಿಕೆ ಕನ್ನಡ ನಾಡಿನ ಹೊನ್ನುಡಿ. ಕನ್ನಡ ನಾಡು ಕರುನಾಡು, ಪ್ರೀತಿ ಮಮತೆಯ ಕರುಣೆಯ ಸಾರುವ ಬೀಡು. ಕನ್ನಡ ನುಡಿಯು ಹೊನ್ನುಡಿಯು, ಜೀವನ ಸಂದೇಶ ತಿಳಿಸುವ ಜೇನುಡಿಯು. ಕನ್ನಡ ನುಡಿಯು ಹೊನ್ನುಡಿಯು, ಜೀವನ ಸಂದೇಶ ತಿಳಿಸುವ ಜೇನುಡಿಯು. ಮೊದಲನೇ ಅಕ್ಷರ ಅ, ಅಮ್ಮ ಪದವನ್ನೇ ತಿಳಿಸುವುದು ಎರಡನೇ ಅಕ್ಷರ ಆ. ಆಟವನ್ನಾಡಿಸಿ ಪಾಠವ ತಿಳಿಸುವ ಜ್ಞಾನದಾಯಿಯ ತೋರುವುದು. ಈ, ಇಲ್ಲಿ ಇರುವೆಯ ಹಾಗೆ ಕೆಲಸವ ಮಾಡಲು ತಿಳಿಸುವು. ಈ ಎನ್ನುತ್ತ ಈಶ್ವರ ಅಲ್ಲ, ಭೇದವೇ ಇಲ್ಲ, ಮನುಜ ಮತವೇ ನಮದಲ್ಲ. ಊ ಎನ್ನುತ್ತ ಉಂಡ ಮನೆಗೆ ದ್ರೋಹ ಮಾಡದಿರನ್ನುತ್ತ ಊಟದ ಮಹಿಮೆಯ ಹೇಳುವುದು. ರೂ ಅಕ್ಷರ ಋಷಿಯ ಹಾಗೆ ದುರತೆಯಿರು ಹೇಳುತ್ತ ಸಾಗುವುದು. ಎ
ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಏಕತ ಮಂತ್ರದಿ ಐಕ್ಯಗಾನವ ನೀ ಹಾಡು, ಒಂದೇ ತಾಯಿಯ ಮಕ್ಕಳು ನಾವು, ನಲಿವಿನ ಓಟವು ನಮದಲ್ಲ, ಔತಣ ಕೂಟದ ಸಂಭ್ರಮದಂತೆ ಅನ್ನದ ನುಡಿಯಲಿ ಬಾಳೋಣ, ಆಹಾ ಎನ್ನುತ್ತ ತೆರೆದಲ್ಲಿ ಬಾಳುವ ನಾವು ಕನ್ನಡ ಪ್ರೀತಿಯ ಸಾರೋಣ. ಧನ್ಯವಾದಗಳು. ಹೌದು ಪುಟ್ಟ, ನಮ್ಮ ಕನ್ನಡ ನಾಡು, ಕನ್ನಡ ನುಡಿ ಇಡೀ ಬ್ರಹ್ಮಾಂಡದ ಸಂದೇಶವನ್ನೇ ತನ್ನೊಳಗಿಟ್ಟುಕೊಂಡಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ಕನ್ನಡ ನುಡಿಯ ಮೊದಲ ಅಕ್ಷರ ಅ ಎನ್ನುವ ಅಕ್ಷರದಿಂದಲೇ ಪ್ರಾರಂಭವಾದ ಅಮ್ಮ ಎನ್ನುವ ಪದ ಇಡೀ ಬ್ರಹ್ಮಾಂಡವೇ ಆಗಿದೆ. ಬಹಳ ಚೆನ್ನಾಗಿ ಕವಿತೆ ರಚನೆ ಮಾಡಿರುವ ಮೋಕ್ಷಾಳಿಗೆ ಧನ್ಯವಾದಗಳು. ದಾಂಡೇಲಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಸಾಕ್ಷಿ ದೀಪಕ್ ಸಾಮಂತ್ ಲವಲವಿಕೆಯ ಸಾಕಾರ ಮೂರ್ತಿ. ಕನ್ನಡ ಕುರಿತಾದ ಈಕೆಯ ವಿಶೇಷ ಅಭಿಮಾನವೇ ಎಲ್ಲರಿಗೂ ಸಂತಸ ತರುತ್ತದೆ. ಈಕೆಯ ಮಾತಿನಿಂದ ಕಲ್ಲೂ ಅರಳಬಲ್ಲದು. ಹಲವಾರು ಕವನವನ್ನು ವಾಚಿಸಿ ಬಹುಮಾನವನ್ನು ಗಳಿಸಿರುವ ಈಕೆ ನಿಜಕ್ಕೂ ಪ್ರತಿಭಾನ್ವಿತೆಯೇ. ಇದೀಗ ಇವಳ ಸ್ವರಚಿತ ಕವನ ವಾಚನವನ್ನು ಕೇಳೋಣ. ನಮಸ್ಕಾರ, ನಾನು ಸಾಕ್ಷಿ ದೀಪಕ್ ಸಾಮಂತ್, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ, ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿಂದು ಕನ್ನಡ ನಾಡು ನುಡಿಯ ಕುರಿತು ಸ್ವರಚಿತ ಕವನವನ್ನು ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ನಮ್ಮ ನಿಮ್ಮೆಲ್ಲರ ನಾಡು. ಸುತ್ತಲೂ ಹಸಿರು ತುಂಬಿದ ನಾಡು, ಸುತ್ತಲೂ ಹಸಿರು ತುಂಬಿದ ನಾಡು, ಇದುವೇ ಕರುನಾಡು, ಇದುವೇ ಕರುನಾಡು. ಕಣ ಕಣದಲ್ಲಿ ಕನ್ನಡ ತುಂಬಿದ ನಾಡು, ಕಣ ಕಣದಲ್ಲಿ ಕನ್ನಡ ತುಂಬಿದ ನಾಡು, ಇದುವೇ ಕನ್ನಡ ನಾಡು, ಇದುವೇ ಕನ್ನಡ ನಾಡು. ವೈವಿಧ್ಯಮಯ ಕಲೆಗಳನ್ನು ಹೊಂದಿದ ನಾಡು, ವೈವಿಧ್ಯಮಯ ಕಲೆಗಳನ್ನು ಹೊಂದಿದ ನಾಡು, ಇದುವೇ ಕಲೆಗಳ ನಾಡು, ಇದುವೇ ಕಲೆಗಳ ನಾಡು. ಹಲವಾರು ರಾಜ ಮಹಾರಾಜರ ಇತಿಹಾಸವನ್ನುಳ್ಳ ನಾಡು, ಹಲವಾರು ರಾಜ ಮಹಾರಾಜರ ಇತಿಹಾಸವನ್ನುಳ್ಳ ನಾಡು, ಇದುವೇ ಐತಿಹಾಸಿಕ ನಾಡು, ಇದುವೇ ಐತಿಹಾಸಿಕ ನಾಡು. ಹಲವು ಸಂಸ್ಕೃತಿಗಳ ಮೂಲ ನಾಡು, ಹಲವು ಸಂಸ್ಕೃತಿಗಳ ಮೂಲ ನಾಡು, ಇದುವೇ ಸಾಂಸ್ಕೃತಿಕ ನಾಡು, ಇದುವೇ ಸಾಂಸ್ಕೃತಿಕ ನಾಡು. ಅಪಾರವಾದ ಸಾಹಿತ್ಯವನ್ನುಳ್ಳ ನಾಡು, ಅಪಾರವಾದ ಸಾಹಿತ್ಯವನ್ನುಳ್ಳ ನಾಡು, ಇದುವೇ ಕವಿಗಳ ನಾಡು, ಇದುವೇ ಕವಿಗಳ ನಾಡು. ಅನುಪಮವಾದ ನೈಸರ್ಗಿಕ ಸೌಂದರ್ಯವನ್ನುಳ್ಳ ನಾಡು, ಅನುಪಮವಾದ ನೈಸರ್ಗಿಕ ಸೌಂದರ್ಯವನ್ನುಳ್ಳ ನಾಡು, ಇದುವೇ ಶ್ರೀಗಂಧದ ನಾಡು, ಇದುವೇ ಶ್ರೀಗಂಧದ ನಾಡು. ನಾವೆಲ್ಲರೂ ಹುಟ್ಟಿ ಬೆಳೆದ ನಾಡು, ನಾವೆಲ್ಲರೂ ಹುಟ್ಟಿ ಬೆಳೆದ ನಾಡು, ಇದುವೇ ನಮ್ಮ ನಿಮ್ಮೆಲ್ಲರ ನಾಡು, ಇದುವೇ ನಮ್ಮ ನಿಮ್ಮೆಲ್ಲರ ನಾಡು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಹೌದು ಪುಟ್ಟ, ನಮ್ಮ ಈ ಕನ್ನಡ ನಾಡು ಸಾಹಿತ್ಯ, ಸಂಸ್ಕೃತಿ, ಪ್ರಾಕೃತಿಕ ಸಂಪತ್ತನ್ನು ಹೊಂದಿರುವ ಶ್ರೀಮಂತ ನಾಡು. ಅಷ್ಟೇ ಅಲ್ಲ, ಹೃದಯ ವೈಶಾಲ್ಯತೆಯ ನಾಡೂ ಸಹ ಆಗಿದೆ ಕನ್ನಡ ನಾಡು. ಹಾಗೂ ನುಡಿಯ ಬಗ್ಗೆ ಉತ್ತಮವಾಗಿ ಕವನ ವಾಚಿಸಿದ ಸಾಕ್ಷಿಗೆ ಧನ್ಯವಾದಗಳು. ನೋಡಿದ್ರ, ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಅಂತ ಹೇಳ್ತೀವಲ್ಲ ಇದು. ಎಷ್ಟೋ ವಿಚಾರಧಾರೆಗಳು ನಮಗೆ ಗೊತ್ತಿಲ್ಲದ್ದು ಮಕ್ಕಳಲ್ಲಿದೆ. ಅದಕ್ಕೆ ಮಕ್ಕಳನ್ನ ನಾವು ಯಾವಾಗಲೂ ಒಂದು ಮಣ್ಣಿನ ಮುದ್ದೆಯೋ ಕಲ್ಲೋ ಎಂದು ಹೇಳುತ್ತೇವೆ. ನಾವು ಅವರನ್ನ ಯಾವ ರೀತಿ ತಿದ್ದಿ ತೀಡಬಹುದೋ ಅದೇ ರೀತಿ ಮೂರ್ತಿ ಅದು ಪೂಜನೀಯವಾಗುತ್ತದೆ. ಆ ಕೆಲಸ ಹಿರಿಯರಾದ ನಾವೆಲ್ಲರೂ ಮಾಡಲೇಬೇಕು. ಇದೀಗ ವಾಚಿಸಿದ ಎಲ್ಲ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಕಂಡು ನಿಜಕ್ಕೂ ನಾನಂತೂ ಬೆರಗಾಗಿದ್ದೇನೆ. ಹೀಗೆ ಮಕ್ಕಳೇ, ನಿಮ್ಮಲ್ಲೂ ಸಹ ಕವಿತೆ ಬರೆಯುವ, ಕವಿತೆ ವಾಚಿಸುವ ಪ್ರತಿಭೆ ಇದ್ದರೆ ನೀವು ಸಹ ಕವಿತೆ ಬರೆದು ವಾಚಿಸಿ ನೀವು ಭಾವನಾ ಟಿವಿಗೆ ಕಳುಹಿಸಿದರೆ ನಿಮ್ಮ ವಾಚನವೂ ಕೂಡ ಪ್ರಸಾರವಾಗುತ್ತದೆ. ಕನ್ನಡ ನಾಡು ನುಡಿಯ ಬಗ್ಗೆಯೇ ಬರೆಯಬೇಕು. ಕವನ ವಾಚನ ಮಾಡುವ ಮೊದಲು ನಿಮ್ಮ ಹೆಸರು, ನೀವು ಓದುತ್ತಿರುವ ಶಾಲೆಯ ಹೆಸರು ಹಾಗೂ ನಿಮ್ಮ ತರಗತಿಯನ್ನು ತಪ್ಪದೇ ಹೇಳಬೇಕು.